ஸ்ரீகுருப்போ நம. ஹரி ஓம். சர்வவிக்னஃ ப்ரஷமனம் சர்வசித்திகரம் பரம் சர்வஜீவ ப்ரணேதாரம் வந்தே விஜயதம் ஹரிம். ஸ்ரீகுருப்போ நம. ஹரி ஓம். ஹிந்தின திவசத்தில் கயா க்ஷேத்திரத மாஹாத்மையன்ன ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಗಯಾಕ್ಷೇತ್ರದ ಜೊತೆಗೆ ಶ್ರಾದ್ದದಲ್ಲಿ ಮುಖ್ಯವಾಗಿ ಪಿತೃದೇವತೆಗಳ ಮತ್ತು ವಿಶ್ವೇ ದೇವತೆಗಳ ಸ್ಥಾನ, ಅವರ ಮಾನ, ಅವರ ಒಂದು ವಿಧಿವಿಧಾನ, ಅವರನ್ನು ಯಾಕೆ ಪೂಜೆ ಮಾಡಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತಿನ ಮುಖ್ಯವಾದ ವಿಷಯ ಏನು ಅಂದರೆ, ಶ್ರಾದ್ದವನ್ನು ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು. ಆ ನಿಯಮಗಳನ್ನು ಪಾಲಿಸಿದಾಗ ಮಾತ್ರ ಶ್ರಾದ್ದಕ್ಕೆ ಪೂರ್ಣವಾದ ಫಲ. ಹಾಗಾದರೆ ಯಾವ್ಯಾವ ನಿಯಮಗಳನ್ನು ಶ್ರಾದ್ದ ಮಾಡತಕ್ಕಂಥವರು ಪಾಲಿಸಬೇಕು ಅಂತ ಪ್ರಶ್ನೆಯನ್ನು ಕೇಳಿದರೆ, ಹಲವಾರು ಪುರಾಣಗಳಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ. ಮುಖ್ಯವಾದ ಅಂಶಗಳ ಕಡೆ ಗಮನ ಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ, ವಾಮಹಸ್ತೇ ಚ ದರ್ಭಾಂಸ್ತು ಗೃಹೇ ರಂಗವಲೀಂ ತಥಾ ಲಲಾಟೆ ತಿಲಕಂ ದೃಷ್ಟ್ವಾ ನಿರಾಶಃ ಪಿತರೋ ಗತಾಹ. ಶ್ರಾದ್ದವನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ಪಾಲಿಸಬೇಕಾಗಿರುವಂತಹ ನಿಯಮಗಳಿದು. ಮೊದಲನೇದಾಗಿ, ಶ್ರಾದ್ದವನ್ನು ಮಾಡೋ ದಿವಸ ಮನೆಯಲ್ಲಿ ರಂಗೋಲಿಯನ್ನು ಹಾಕಬಾರದು. ಇದು ಮೊದಲನೇ ನಿಯಮ. ಇನ್ನು ಯಾವುದೇ ಕಾರಣಕ್ಕೂ ಎಡಗೈಯಲ್ಲಿ ದರ್ಭೆಯನ್ನು ಹಿಡಿದುಕೊಳ್ಳಬಾರದು. ಇನ್ನು ಹಣೆ ಮೇಲೆ ಅಂಗಾರಕ್ಷತೆಯನ್ನು ಹಚ್ಚಬಾರದು ಶ್ರಾದ್ದ ಮುಗಿಯೋ ತನಕ. ಇದು ನಿಯಮ. ಯಾರು ಈ ರೀತಿ ಮಾಡ್ತಾರೋ ನಿರಾಶಃ ಪಿತರೋ ಗತಾಹ ಅಂತ ಪುರಾಣ ವಚನ. ಇನ್ನು ಶ್ರಾದ್ದ ಮಾಡಬೇಕಾದ್ರೆ ಮುಖ್ಯವಾಗಿ ಈ ನಿಯಮವನ್ನು ಪಾಲಿಸಬೇಕು ಅಂತ ಹೇಳ್ತಾರೆ. ಯಾವ ವ್ಯಕ್ತಿ ಶ್ರಾದ್ದ ಮಾಡಬೇಕಾದ್ರೆ ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಿ, ಪಂಚಮುದ್ರಾ ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಿ ಯಾರು ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಾರೋ ಅವರಿಗೆ ಸಾವಿರ ಕಲ್ಪ ಕೋಟಿ ಪರ್ಯಂತರ ಗಯಾಶ್ರಾದ್ದ ಮಾಡಿದರೆ ಏನು ಫಲ ಬರಬೇಕೋ ಆ ಫಲ ಬರುತ್ತಂತೆ. ಪದ್ಮಪುರಾಣ ನಮಗೆ ತಿಳಿಸ್ಕೊಡುತ್ತೆ, ಊರ್ಧ್ವಪುಂಡ್ರ ಧರೋ ಯಸ್ತು ಕುರ್ಯಾ ಶ್ರಾದ್ದಂ ಶುಭಾನನೇ ಕಲ್ಪಕೋಟಿ ಸಹಸ್ರಾಣಿ ಗಯಾಶ್ರಾದ್ದಂ ಫಲಂ ಲಭೇತ್. ಅಂದ್ರೆ ಊರ್ಧ್ವಪುಂಡ್ರ ಧಾರಣೆ ಅತ್ಯಾವಶ್ಯಕವಾಗಿರುವಂಥದ್ದು. ಎಲ್ಲಾ ಸತ್ಕರ್ಮಗಳನ್ನು ಮಾಡಬೇಕಾದ್ರೆ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು, ಶ್ರಾದ್ದವನ್ನು ಮಾಡಬೇಕಾದರೂ ಅದು ಭಗವಂತನ ಪ್ರೀತಿಕರವಾಗಿ ಪಿತೃದೇವತೆಗಳ ಪ್ರೀತ್ಯರ್ಥಕವಾಗಿ ಮಾಡುವಂಥದ್ದು. ಊರ್ಧ್ವಪುಂಡ್ರ ಧಾರಣೆ ಅತ್ಯಾವಶ್ಯಕ. ಊರ್ಧ್ವಪುಂಡ್ರ ಧಾರಣೆ ಮಾಡಿದರೆ ಕಲ್ಪ ಕೋಟಿ ಪರ್ಯಂತರವಾಗಿ ಪಿತೃದೇವತೆಗಳ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಇನ್ನು ಶ್ರಾದ್ದವನ್ನು ಮಾಡೋ ತನಕ ಏನ್ ಮಾಡಬೇಕು ಕರ್ತೃಗಳು ಅಂತ ಕೇಳಿದ್ರೆ, ಗೋವಿಂದಂ ಪುಂಡರೀಕಾಕ್ಷಂ ಗಂಗಾಂ ಕಾಶೀಂ ಗಯಾಂ ತಥಾ ಗದಾಧರಂ ಸ್ಮರೇತ್ ಭಕ್ತ್ಯ ಶ್ರಾದ್ದ ಷಾಡ್ಗುಣ್ಯ ಹೇತವೇ. ಪುರಾಣ ವಚನ ನಮಗೆ ತಿಳಿಸ್ಕೊಡುತ್ತೆ, ಶ್ರಾದ್ದ ಮುಗಿಯೋ ತನಕ ಮಾಡಬೇಕಾಗಿರೋ ಕೆಲಸ ಏನು ಅಂದ್ರೆ, ಗೋವಿಂದ ಪುಂಡರೀಕಾಕ್ಷ ಗದಾಧರ ಕಾಶಿ ಗಯಾ ಗಂಗಾದಿ ತೀರ್ಥಗಳನ್ನ ಸ್ಮರಣೆ ಮಾಡ್ತಾ ಇರಬೇಕೇ ಹೊರತು ಖಾಲಿ ಹಾಳು ಹರಟೆ ಹೊಡಿಬಾರದು. ಭಗವಂತನ ಪ್ರೀತ್ಯರ್ಥಕವಾಗಿ ಪಿತೃದೇವತೆಗಳ ಪ್ರೀತ್ಯರ್ಥಕವಾಗಿ ಮಾಡುವಂಥದ್ದಾದ್ರಿಂದ ಶ್ರದ್ಧೆಯಿಂದ ಭಗವಂತನ ಸ್ಮರಣೆಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಇನ್ನು ಶ್ರಾದ್ದ ಮಾಡ್ತೀವಲ್ಲ, ಶ್ರಾದ್ದದಲ್ಲಿ ಕೆಲವೊಂದು ವಿಭಾಗಗಳನ್ನು ಮಾಡಿದ್ದಾರೆ. ಶ್ರಾದ್ದ ಮಾಡುವಂಥವ್ರಿಗೆಲ್ರಿಗೂ ಇದು ಕಲ್ಪನೆಗೆ ಬರುತ್ತೆ. ನಾನು ಹೇಳೋದು, ಒಂದೊಂದು ಶ್ರಾದ್ದದಲ್ಲಿ ಬರುವಂತಹ ಕ್ರಿಯೆಯಿಂದ ಒಂದೊಂದು ಲೋಕದಲ್ಲಿ ಒಂದೊಂದು ಯೋನಿಯಲ್ಲಿರುವಂತಹ ದೇವತೆಗಳು ಪಿತೃದೇವತೆಗಳು ಯಾವ ಯೋನಿಯಲ್ಲಿ ಇದ್ದಾರೋ ನಮಗೆ ಗೊತ್ತಿಲ್ಲ, ನಮ್ಮ ಹಿರಿಯರು, ಅವರಿಗೆ ತೃಪ್ತಿಯಾಗತ್ತೆ ಅಂತ ಶಾಸ್ತ್ರ ಹೇಳ್ತದೆ. ಸ್ಮೃತಿ ಮುಕ್ತಾವರಿಯಲ್ಲೂ ಇದಕ್ಕೆ ಪ್ರಮಾಣವನ್ನು ತೋರಿಸಿದ್ದಾರೆ. ಅಗ್ನೋಕರಣೇನ ದೇವಾಸ್ತ ಸ್ವರ್ಗಸ್ಥ ವಿಪ್ರಭೋಜನೆ ಋಷಿಸ್ತ ದಕ್ಷಿಣದಾನೆ ಶ್ರಾದ್ದಂ ಸಪ್ತವಿಧಂ ಸ್ಮೃತಂ ಅಂತ ವಿಸ್ತಾರವಾಗಿ ತಿಳಿಸಿದ್ದಾರೆ. ಇದರ ವಿವರಣೆಯನ್ನು ನೋಡೋದಾದರೆ, ಪಾಣಿ ಹೋಮವನ್ನ ಮಾಡೋದ್ರಿಂದ ದೇವಲೋಕದಲ್ಲಿರುವಂತಹ ಪಿತೃದೇವತೆಗಳಿಗೆ ತೃಪ್ತಿಯಾಗತ್ತೆ. ಇನ್ನು ಬ್ರಾಹ್ಮಣ ಭೋಜನ ಮಾಡಿಸೋದ್ರಿಂದ, ಶ್ರಾದ್ದದಲ್ಲಿ ವಿಶೇಷವಾಗಿ ಬ್ರಾಹ್ಮಣ ಭೋಜನ ಮಾಡಿಸೋದ್ರಿಂದ ಸ್ವರ್ಗಸ್ಥದಲ್ಲಿ ಸ್ವರ್ಗದಲ್ಲಿರುವಂತಹ ಪಿತೃದೇವತೆಗಳಿಗೆ ತೃಪ್ತಿಯಾಗತ್ತೆ. ಇನ್ನು ಪಿಂಡ ಪ್ರದಾನವನ್ನ ಮಾಡೋದ್ರಿಂದ ಯಮಲೋಕದಲ್ಲಿರುವಂತಹ ಪಿತೃಗಳ ತೃಪ್ತಿಗೆ ಕಾರಣ ಆಗತ್ತೆ. ಇನ್ನು ವಿಕಿರಾನ್ನ ದಿನದಿಂದ ನರಕದಲ್ಲಿರುವಂತಹ ಪಿತೃಗಳಿಗೆ ತೃಪ್ತಿಯಾಗತ್ತೆ, ಸಂತುಷ್ಟಿಯಾಗತ್ತೆ.
ತಿಲೋದಕವನ್ನು ಬಿಡೋದ್ರಿಂದ, ಎಳ್ಳು ಮತ್ತು ನೀರನ್ನು ಬಿಡೋದ್ರಿಂದ ತಿರ್ಯಕ್ ಯೋನಿಯಲ್ಲಿ ಯಾರು ಇದ್ದಾರೋ ಆ ಪಿತೃದೇವತೆಗಳು ಅವರಿಗೆ ತೃಪ್ತಿಯಾಗತ್ತೆ. ಇನ್ನು ದಕ್ಷಿಣೆಯನ್ನ ದಾನವನ್ನ ಕೊಡೋದ್ರಿಂದ ಮನುಷ್ಯ ಯೋನಿಯಲ್ಲಿ ಹುಟ್ಟಿರುವಂತಹ ಪಿತೃದೇವತೆಗಳಿಗೆ ತೃಪ್ತಿ. ಇನ್ನು ಭೂರಿ ಭೋಜನವನ್ನು ವಿಶೇಷವಾಗಿ ಮಾಡಿಸೋದ್ರಿಂದ ಅಸುರ ಯೋನಿಯಲ್ಲಿ ಹುಟ್ಟಿರುವಂತಹ ಪಿತೃದೇವತೆಗಳಿಗೆ ತೃಪ್ತಿಯಾಗತ್ತೆ. ಹೀಗೆ ಏಳು ವಿಧದಲ್ಲಿ ಶ್ರಾದ್ದದ ವಿಧವನ್ನ ತಿಳಿಸಿದ್ದಾರೆ. ಸಪ್ತವಿಧಂ ಸ್ಮೃತಂ ಶ್ರಾದ್ದಂ ಸಪ್ತವಿಧಂ ಸ್ಮೃತಂ ಅಂತ ಸ್ಮೃತಿ ಭಕ್ತ ಅವರಿಗೆ ಹೇಳುತ್ತೆ. ಹಾಗಾಗಿ ಈ ಏಳು ಕ್ರಿಯೆಗಳನ್ನ ಶ್ರಾದ್ದದಲ್ಲಿ ಮಾಡೋದ್ರಿಂದ ಏಳು ಜಾಗದಲ್ಲಿರುವಂತಹ ಎಲ್ಲಾ ಪಿತೃದೇವತೆಗಳಿಗೆ ತೃಪ್ತಿ ಅಂತ ಹೇಳ್ತಾರೆ. ಇನ್ನು ಶ್ರಾದ್ದ ಮಾಡಬೇಕಾದ್ರೆ ಮಂತ್ರ ಬರುತ್ತೆ. ಪುರೋಹಿತರು ಮಾಡಬೇಕಾದ್ರೆ ಹೇಳ್ತಿರ್ತಾರೆ, ನೀವು ಗಮನ ಕೊಟ್ಟು ಕೇಳಬೇಕು. ಏನು ಮಂತ್ರ? ವಿಷ್ಣು ವೈಷ್ಣವ ಚಕ್ರಾಂಕಿತ ಸಾಲಿಗ್ರಾಮ ಸನ್ನಿಧೌ ಅಂತ ಹೇಳಿದ್ದಾರೆ. ಬಹಳ ಮಹತ್ವವಾಗಿರುವಂತಹ ಅಂಶ. ನಮಗೆ ರುದ್ರಹರಿತ ಸ್ಮೃತಿ ಹೇಳುತ್ತೆ, ಯಶ್ರಾದ್ದಂ ಕುರುತೆ ವಿಪ್ರ ಸಾಲಿಗ್ರಾಮ ಶಿಲಾಗ್ರತಃ. ಯಾರು ಸಾಲಿಗ್ರಾಮ ಶಿಲಾ ಸನ್ನಿಧಿಯಲ್ಲಿ ಪಿತೃದೇವತೆಗಳ ಪ್ರೀತ್ಯರ್ಥಕವಾಗಿ ಶ್ರಾದ್ದವನ್ನು ಮಾಡ್ತಾರೋ ಅವ್ರಿಗೇನಾಗತ್ತಪ್ಪ ಅಂತ ಕೇಳಿದ್ರೆ, ಪಿತೃಣಾಂ ತತ್ರ ತೃಪ್ತಿ ಸ್ಯಾತ್ ಗಯಾ ಶ್ರಾದ್ದ ಅನಂತಕಂ ಅಂತ ಹೇಳಿದ್ದಾರೆ. ಗಯಾ ಶ್ರಾದ್ದ ಮಾಡಿದ ಅನಂತವಾದ ಫಲ ಸಾಲಿಗ್ರಾಮದ ಸನ್ನಿಧಿಯಲ್ಲಿ ಮಾಡೋದ್ರಿಂದ ಬರುತ್ತಂತಪ್ಪ. ಹಾಗಾಗಿ ಸಾಲಿಗ್ರಾಮದ ಸನ್ನಿಧಿಯಲ್ಲಿ ಪಿಂಡ ಪ್ರದಾನಾದಿಗಳನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಇನ್ನು ಕರ್ತೃ ಏನಿದ್ದಾನಲ್ಲ, ಶ್ರಾದ್ದವನ್ನು ಮಾಡುವಂತಹ ಕರ್ತೃ, ಮುಖ್ಯವಾಗಿ ಈ ಕೆಲಸಗಳನ್ನ ಮಾಡಬಾರದು. ಶ್ರಾದ್ದವನ್ನು ಮಾಡೋ ದಿವಸ ದಂತದಾವನಂ ತಾಂಬೂಲಂ ತೈಲಾಭ್ಯಂಗಂ ದ್ವಿಭೋಜನಂ ರತ್ಯೌಷಧಿ ಪರಾನ್ನಂಚ ಶ್ರಾದ್ದಕರ್ತ ವಿವರ್ಜಯೇತ್. ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಳಿ ನಮಗೆ ತಿಳಿಸ್ಕೊಳ್ಳುತ್ತೆ, ಶ್ರಾದ್ದ ಮಾಡುವಂತಹ ಕರ್ತೃ ಹಲ್ಲನ್ನ ಉಜ್ಜಬಾರದು ಶ್ರಾದ್ದ ಮಾಡೋ ದಿವಸ. ಇನ್ನು ತಾಂಬೂಲ ಸೇವನೆ, ತೈಲಾಭ್ಯಂಗ ಅಂದ್ರೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದು, ಎರಡು ಹೊತ್ತು ಊಟ ಮಾಡೋದು, ಸ್ತ್ರೀ ಸಂಗ ಮತ್ತು ಔಷಧಿ ಸೇವನೆ ಮತ್ತು ಪರಾನ್ನ ಭೋಜನ, ಇವಿಷ್ಟನ್ನು ಶ್ರಾದ್ದಕರ್ತ ವಿವರ್ಜಯೇತ್. ಯಾವುದೇ ಕಾರಣಕ್ಕೂ ಮಾಡಬಾರದು. ಬಂದಿರೋಂತಹ ಬ್ರಾಹ್ಮಣರಿಗೆ ಭಕ್ತಿ ಶ್ರದ್ಧೆಯಿಂದ ಹೇಳಬೇಕು, ಅಕ್ರೋಧನೈಹಿ ಶೌಚಪರೈಹಿ ಸತತಂ ಬ್ರಹ್ಮವಾದಿಭಿ ಭವಿತವ್ಯಂ ಭವದ್ಭಿಶ್ಚ ಮಯಾಚ ಶ್ರಾದ್ದಕರ್ಮಣಿ. ನಾನು ಭಗವಂತನ ಪ್ರೀತ್ಯರ್ಥಕವಾಗಿ, ಪಿತೃದೇವತೆಗಳ ಪಿತೃರ್ಥಕವಾಗಿ ನಾನು ಶ್ರಾದ್ದವನ್ನು ಮಾಡ್ತಾ ಇದ್ದೀನಿ, ನೀವು ಬಂದು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಬೇಕು ಅಂತ ಆ ಬಂದಿರೋ ಬ್ರಾಹ್ಮಣರಿಗೆ ಭಕ್ತಿಯಿಂದ ಕೇಳ್ಕೊಳ್ಬೇಕು. ಇನ್ನು ಶ್ರಾದ್ದ ಮಾಡಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರುವಂತಹ ಪದಾರ್ಥಗಳು ಎಲ್ಲರಿಗೂ ಗೊತ್ತಿರುವಂಥದ್ದು, ತಿಲ ದರ್ಭ ಮತ್ತು ಎಳ್ಳು. ಅದಕ್ಕಿಂತನೂ ಮುಖ್ಯವಾಗಿ ಇನ್ನೊಂದು ಬಹಳ ಮಹತ್ವದ ಅಂಶವನ್ನು ಹೇಳಿದ್ದಾರೆ, ಸರ್ವೇಷಾಂ ರಾಜತಂ ಪಾತ್ರ ಅಥವಾ ರಾಜತಾನ್ವಿತಂ ದತ್ತಂ ಸ್ವಧಾಂ ಪುರೋಧಾಯ ಶ್ರಾದ್ದಂ ಪ್ರೀಣಾತಿ ವೈ ಪಿತೃನ್. ರುದ್ರದೇವರ ವಿಶೇಷವಾದ ಪ್ರೀತ್ಯರ್ಥಕವಾಗಿ ಒಂದು ಮಾತು ಹೇಳಿದ್ದಾರೆ, ರುದ್ರದೇವರ ಕಣ್ಣಿನಿಂದ ಹುಟ್ಟಿರುವಂಥದ್ದು ಬೆಳ್ಳಿ, ಪಿತೃದೇವತೆಗಳಿಗೆ ಅತ್ಯಂತ ಪ್ರೀತಿಕರವಾಗಿರುವಂಥದ್ದು. ಹಾಗಾಗಿ ಬೆಳ್ಳಿಯ ತಂಬಿಗೆ ಥಾಲೆ ಸೌಟ್ ಆಗಿರಬಹುದು, ಬೆಳ್ಳಿಯಿಂದ ನೀವು ಹೆಚ್ಚು ಆ ತರ್ಪಣವನ್ನು ಕೊಟ್ಟಿದ್ದೇ ಆದರೆ ಪಿತೃದೇವತೆಗಳಿಗೆ ವಿಶೇಷವಾಗಿ ಪ್ರೀತಿಯಾಗತ್ತೆ ಅಂತ ಹೇಳ್ತಾರೆ. ಇನ್ನು ಎರಡನೆಯದಾಗಿ ಶ್ರಾದ್ದಕ್ಕೆ ಮುಖ್ಯವಾದ ಪ್ರಶ್ನೆ ಇದು, ಶ್ರಾದ್ದಕ್ಕೆ ಯಾರನ್ನ ಕರೀಬೇಕು? ಸತ್ಪಾತ್ರರು ಅಂತ ಅಂತಾರಲ್ಲ, ಯಾರು ಸತ್ಪಾತ್ರರು ಅಂತ ಕೇಳಿದ್ರೆ ಅನುಶಾಸನ ಪರ್ವ ಮಹಾಭಾರತದಲ್ಲಿ ಒಂದು ಮಾತು ಹೇಳಿದ್ದಾರೆ, ಇಂಥವರನ್ನ ಕರಿಬೇಕಂತೆ ಶ್ರಾದ್ದಕ್ಕೆ. ಯಾರು ಅಂತ ಕೇಳಿದ್ರೆ ಸತ್ಕುಲದಿಂದ ಪ್ರಸೂತನಾಗಿರುವಂತವನು, ಹುಟ್ಟಿರುವಂತವನಾಗಿರಬೇಕು, ಕರ್ಮಠನಾಗಿರಬೇಕು, ವೇದ ವಿದ್ವಾಂಸನಾಗಿರಬೇಕು, ದಯಾಳುವಾಗಿರಬೇಕು, ಹ್ರೀ ಅಂದ್ರೆ ಲಜ್ಜಾಶೀಲನಾಗಿರಬೇಕು, ಸರಳವಾಗಿರಬೇಕು, ಸತ್ಯನಿಷ್ಠನಾಗಿರಬೇಕು, ಅಂತಹ ಬ್ರಾಹ್ಮಣನನ್ನ ಶ್ರಾದ್ದಕ್ಕೆ ಕರೀರಿ. ಸತ್ಪಾತ್ರತ್ವ ಇರೋದೇ ಅಲ್ಲಿ ಅಂತ ಹೇಳ್ತಾರೆ. ಇನ್ನೂ ಒಂದು ಮಾತನ್ನ ಹೇಳ್ತಾರೆ, ಸಾವಿತ್ರೀಂ ಜಪತೆಯಸ್ತು ತ್ರಿಕಾಲಂ ಭರತರ್ಷಭ. ಮಹಾಭಾರತ ನಮಗೆ ತಿಳಿಸ್ಕೊಡುತ್ತೆ, ಯಾರು ಸತ್ಪಾತ್ರರು ಈಗಿನ ಕಾಲದ ಮಟ್ಟಿಗೆ, ಕಲಿಯುಗದ ಮಟ್ಟಿಗೆ ಅಂತ ಕೇಳಿದ್ರೆ, ಮೂರು ಕಾಲದಲ್ಲಿ ಸಂಧ್ಯಾವಂದನೆ ಮಾಡಬೇಕು, ತ್ರಿಕಾಲದಲ್ಲಿ ಗಾಯತ್ರಿ ಜಪವನ್ನ ಮಾಡಬೇಕು. ಸಾವಿತ್ರೀಂ ಜಪತೆ ಯಸ್ತು ತ್ರಿಕಾಲಂ ಅಂತ ಹೇಳಿದ್ದಾರೆ, ಮೂರು ಕಾಲದಲ್ಲಿ ಗಾಯತ್ರಿ ಜಪವನ್ನ ಮಾಡಬೇಕು. ಅಂತಹ ಬ್ರಾಹ್ಮಣನೇ ಶ್ರೇಷ್ಠವಾಗಿರುವಂತವನು ಶ್ರಾದ್ದಕ್ಕೆ. ಸತ್ಪಾತ್ರ ಅಂತ ಯಾರನ್ನ ಕರೀಬೇಕು? ಮೂರು ಕೆಲಸವನ್ನ ಮಾಡಬೇಕು, ತ್ರಿಕಾಲದಲ್ಲಿ ಸಂಧ್ಯಾವಂದನೆ, ಗಾಯತ್ರಿ ಜಪ,
ಇನ್ನು ಎರಡನೆಯದಾಗಿ ಸಾಲಿಗ್ರಾಮ ಶಿಲಾರ್ಚನ, ತಪ್ಪದೇ ದೇವರ ಪೂಜೆಯನ್ನು ಮಾಡಬೇಕು. ಇನ್ನು ಮೂರನೇದಾಗಿ ಏಕಾದಶಿ ಉಪವಾಸವನ್ನು ಮಾಡಬೇಕು. ಇಂತಹ ಬ್ರಾಹ್ಮಣ ಶ್ರಾದ್ದಕ್ಕೆ ಯುಕ್ತನಾಗಿರುವಂಥವನು. ಅಂತಹ ಬ್ರಾಹ್ಮಣನನ್ನು ಕರೆದು ನೀವೇನು ಮಾಡಬೇಕು, ಶ್ರಾದ್ದಕ್ಕೆ ಊಟವನ್ನು ಹಾಕಬೇಕು ಅಂತಹ ಬ್ರಾಹ್ಮಣ. ಇನ್ನು ಯಾರನ್ನ ಕರೀಬಾರದು ಅಂತಲೂ ಹೇಳಿದ್ದಾರೆ. ಬಡ್ಡಿಗಾಗಿ ವ್ಯವಹಾರ ಮಾಡುವಂಥವನು, ಹಣದಿಂದ ಜೀವಿಸುವಂಥವನು, ಆಮೇಲೆ ಪ್ರಾಣಿಗಳನ್ನ ಕ್ರಯ ವಿಕ್ರಯ ಅಂದ್ರೆ ಕೊಂಡುಕೊಳ್ಳೋದು ಮಾರೋದು ವ್ಯವಹಾರವಂತ ಮಾಡುವಂಥವನು, ಅಂಥವನನ್ನ ಶ್ರಾದ್ದಕ್ಕೆ ಕರೀಬಾರದು, ಅವನು ಅಯೋಗ್ಯನಾಗಿರುವಂಥವನು. ಇನ್ನು ಕುಷ್ಠರೋಗಿ ಆಗಿರ್ಬೋದು, ಕ್ಷಯರೋಗಿ ಆಗಿರ್ಬೋದು, ಮೂರ್ಛರೋಗಿ ಆಗಿರ್ಬೋದು, ಕುರುಡ, ಇಂಥವರು ಶ್ರಾದ್ದಕ್ಕೆ ಅನರ್ಹರಾಗಿರುವಂಥವರು. ಶ್ರಾದ್ದ ಅನ್ನೋದು ಭಕ್ತಿ ಶ್ರದ್ಧೆಯಿಂದ ಮಾಡುವಂಥದ್ದು, ವಿಸ್ತಾರ ಮಾಡಬಾರದು. ಇಬ್ಬರೇ ಬ್ರಾಹ್ಮಣರನ್ನ ಕರೆದರೂ ಪರವಾಗಿಲ್ಲ, ಶುದ್ಧವಾಗಿ ಆಚರಣೆ ಮಾಡುವಂತಹ ಸದಾಚಾರ ಸಂಪನ್ನನಾಗಿರುವಂತಹ ತ್ರಿಕಾಲದಲ್ಲಿ ಗಾಯತ್ರಿಯನ್ನ ಜಪಿಸುವಂತಹ ಬ್ರಾಹ್ಮಣ ಶ್ರಾದ್ದಕ್ಕೆ ಮುಖ್ಯವಾಗಿ ಅರ್ಹನಾಗಿರುವಂಥವನು. ಸತ್ಪಾತ್ರ ಅಂತ ಅವನನ್ನೇ ಕರೆಯಬೇಕು. ಜನ್ಮಾನ ಜಾಯತೆ ಜಂತು ಸಂಸ್ಕಾರೈ ದ್ವಿಜ ಉಚ್ಚತೆ ವೇದಾಭ್ಯಾಸೇನ ವಿಪ್ರತ್ವಂ ತ್ರಿಭಿಶ್ರೋತ್ರಿಯ ಉಚ್ಚತೆ. ಶ್ರೋತ್ರಿಯ ಬ್ರಾಹ್ಮಣ ಅಂದ್ರೆ ವೇದಾಧ್ಯಯನ ಮಾಡಿ ಸ್ವಶಾಖ ವೇದಾಧ್ಯಯನವನ್ನು ಮಾಡಬೇಕು. ವಿಶೇಷವಾಗಿ ಸತ್ಯಾಸ್ತ್ರಗಳನ್ನು ಅಧ್ಯಯನ ಮಾಡಿ ಭಗವಂತನ ಉಪಾಸನೆಯನ್ನು ಮಾಡುವಂತಹ ಆಚರಣಶೀಲನಾಗಿರುವಂತಹ ಹರಿವಾಯು ಗುರುಗಳಲ್ಲಿ ಭಕ್ತಿಯನ್ನು ಹೊಂದಿರುವಂತಹ ಬ್ರಾಹ್ಮಣನನ್ನ ಶ್ರಾದ್ದಕ್ಕೆ ಕರೆಯಬೇಕು. ಇವು ಕೆಲವು ಮುಖ್ಯವಾದ ನಿಯಮಗಳು ಅಂತ ಹೇಳ್ತಾರೆ. ಇನ್ನು ನಾಳೆನೇ ದಿವಸ ಕುತಪಕಾಲ ಅಂತ ಇದೆ. ಶ್ರಾದ್ದೇ ಸಪ್ತ ಪವಿತ್ರಾಣಿ ದೌಹಿತ್ರ ಕೃತಪಸ್ತಿಲಹ ಅಂತ ಹೇಳಿದ್ದಾರೆ. ಕುತಪಕಾಲ, ತಿಲ, ದೌಹಿತ್ರ, ಇದರ ಮಹತ್ವವನ್ನ ಮುಂದೆ ತಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.